ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಿಗಳೇ, ಪುಣ್ಯಕ್ಷೇತ್ರಗಳಲ್ಲಿ ಶ್ರಾದ್ದವನ್ನ ಮಾಡೋದ್ರಿಂದಾಗಿ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪಿತೃದೇವತೆಗಳು ಅಂತ ಹೇಳಿದ್ರೆ ಯಾರು ಶಾಸ್ತ್ರಿಗಳೇ? ನಮ್ಮ ಪೂರ್ವಜರಿಗೆ ಪಿತೃದೇವತೆಗಳು ಅಂತ ಹೇಳೋದ? ಪಿತೃದೇವತೆಗಳೇ ಅಂತಾನೆ ಇದ್ದಾರ ಶಾಸ್ತ್ರಿಗಳೇ? ಹಾಗಾದ್ರೆ ವಸ್ತುತಃ ಈ ಚತುರ್ಮುಖ ಬ್ರಹ್ಮ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳನ್ನು ಸೃಷ್ಟಿಸಿದ. ಆಗ ಈ ಪ್ರಾಣಿ, ಸಸ್ಯ ಸಂಕುಲ ಇತ್ಯಾದಿ ವರ್ಗಗಳನ್ನು ನೋಡಿಕೊಳ್ಳಲಿಕ್ಕೆ, ಅವರ ಅಭ್ಯುದಯಕ್ಕಾಗಿ ದೇವತೆಗಳನ್ನು ಸೃಷ್ಟಿಸಿದ. ಅವರನ್ನೇ ನಾವು ಪಿತೃದೇವತೆಗಳು ಅಂತ ಕರಿತೀವಿ. ಈ ಪಿತೃದೇವತೆಗಳಲ್ಲಿ ಕೆಲವರಿದ್ದಾರೆ, ಅದರಲ್ಲಿ ಇದಕ್ಕೆ ಈಗ ಮಹಾಲಯಕ್ಕೆ ಸಂಬಂಧಿಸಿರತಕ್ಕಂಥವರು. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ. ಪ್ರಧಾನವಾಗಿ 3 ಜನ, ಒಬ್ಬ ವಸು, ಮತ್ತೊಬ್ಬ ರುದ್ರ, ಮತ್ತೊಬ್ಬ ಆದಿತ್ಯ. ವಸು, ರುದ್ರ, ಆದಿತ್ಯ, ಈ 3 ಜನ ತಂದೆ, ತಾತ, ಮುತ್ತಾತ ಇವರನ್ನು ಪ್ರತಿನಿಧಿಸ್ತಾರೆ. ವಸು ಅಂತಕ್ಕಂಥದ್ದು, ವಸು ಅಂತಕ್ಕಂಥವನ ತಂದೆಯನ್ನು ಪ್ರತಿನಿಧಿಸಿದ್ರೆ, ರುದ್ರ ಅಂತಕ್ಕಂಥವನು ತಾತನನ್ನು ಪ್ರತಿನಿಧಿಸ್ತಾನೆ. ನಂತರ ಆದಿತ್ಯ ಅಂತಕ್ಕಂಥವನು ಮುತ್ತಾತನನ್ನು ಪ್ರತಿನಿಧಿಸ್ತಾನೆ. ಯಾಕೆ 3? ಅದಕ್ಕಿಂತ ಹಿಂದೆ ಇಲ್ವಾ? ನಮಗೆ ಗೊತ್ತಿರೋದು 3 ಜನ. ಹೆಚ್ಚಂದರೆ ತಾತನ ಹೆಸರು ಇಲ್ಲ, ಮುತ್ತಾತನ ಹೆಸರು ಗೊತ್ತಿರಬಹುದು. ಅವರಿಗಿಂತ ಹಿಂದೆ ಎಲ್ಲರಿಗೆ ನೆನಪಿಟ್ಕೊಳ್ಳೋದು ಬಹಳ ಕಷ್ಟ. ಹೀಗಾಗಿ ಕನಿಷ್ಠ ಈ 3ರ ಸ್ಮರಣೆಯಾದರೂ ಇರಲಿ ಅನ್ನೋ ಉದ್ದೇಶದಲ್ಲಿ 3 ಅಂತ ನಿಗದಿ ಮಾಡಿಕೊಂಡಿದ್ದಾರೆ. ಇನ್ನು ಇವರು ಈ ಒಂದು ಸಂದರ್ಭದಲ್ಲಿ ಮಹಾಲಯದಲ್ಲಿ ಬಂದು ಅವರವರನ್ನು ಅವರವರ ಕುಟುಂಬಗಳಲ್ಲಿ ಬಂದು ಹರಸಿ ಹೋಗ್ತಾರೆ. ಈ ತಂದೆಯ ಸ್ವರೂಪದಲ್ಲಿ ಅಂದರೆ ಅಕಸ್ಮಾತ್ ತಂದೆ ಆಗಿ ಹೋಗಿದ್ದರೆ ಆತ ವಸುರೂಪದಲ್ಲಿ ಇರ್ತಾನೆ, ಅವರ ತಂದೆ ರುದ್ರನ ರೂಪದಲ್ಲಿ ಇರ್ತಾನೆ, ಅವರ ತಂದೆ ಆದಿತ್ಯ ರೂಪದಲ್ಲಿರ್ತಾನೆ. ಮತ್ತು ಇದು ಹಾಗೆ ಅದು ಏನು ಆ ಸರಣಿ ಸರಪಳಿ ಬೆಳೆದು ಹೋಗುತ್ತೆ. ಈ ಮಗನಾದವನು ತಂದೆಯ ಸ್ಥಾನಕ್ಕೆ ಹೋಗ್ತಾನೆ, ಅಂದರೆ ಈತ ಮರಣ ಆದರೆ ಅವನು ವಸುವಿನ ಸ್ಥಾನಕ್ಕೂ, ವಸುವು ರುದ್ರನ ಸ್ಥಾನಕ್ಕೂ, ರುದ್ರನು ಆದಿತ್ಯನ ಸ್ಥಾನಕ್ಕೂ ಹೋಗಿ ಆದಿತ್ಯನಾಗಿದ್ದಂಥವನು ಮುತ್ತಾತ ಆತನಿಗೆ ಹೊಸ ಜನ್ಮ ಅಥವಾ ಮುಕ್ತತೆ, ಈ ರೀತಿಯ ಒಂದು ಕಲ್ಪನೆ ಇದೆ ಶಾಸ್ತ್ರಗಳಲ್ಲಿ. ಹೀಗಾಗಿ ಅಂತೂ ಈ ಪಿತೃದೇವತೆಗಳನ್ನೆಲ್ಲ ಅಂಕೆಯಲ್ಲಿಟ್ಕೊಂಡಿರ್ತಕ್ಕಂಥವ್ರು ಈ 3 ಜನ, ವಸು, ರುದ್ರ, ಆದಿತ್ಯರು ಅಂತ. ಹೀಗಾಗಿ ಈ ದಿವಸ ನೀವು ಸ್ಮರಣೆ ಮಾಡ್ತಾ ಇದ್ದೀರಾ ಅಂತಂದರೆ, ಅವರು ವಿಶ್ವೇ ದೇವತೆಗಳು ಅಂತ ಇರ್ತಾರೆ. ಒಂದೊಂದು ಸಂದರ್ಭದಲ್ಲಿ ಇಬ್ಬಿಬ್ಬರು ಜೋಡಿ ಜೋಡಿಯಾಗಿ ಬರ್ತಾರೆ. ಈ ಒಂದು ಮಹಾಲಯದಲ್ಲಿ ಅವರು ಧೂರಿ ಲೋಚನ ಅಂತಕ್ಕಂಥವ್ರನ್ನ ಮುಂದಿಟ್ಟುಕೊಂಡು ಬಂದು ನಮ್ಮನ್ನು ಹರಸಿ ಹೋಗ್ತಾರೆ ಅಂತ ತಿಳಿಪಡಿಸಲಾಗುತ್ತೆ. ಇನ್ನು ಶಾಸ್ತ್ರಿಗಳೇ, ಶ್ರಾದ್ದವನ್ನು ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದರೆ ಹೆಚ್ಚಿನ ಫಲ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಗಯಾದಲ್ಲಿ ಏನಾದರೂ ಶ್ರಾದ್ದವನ್ನು ಮಾಡಿದರೆ ವಿಶೇಷತೆ ಹೆಚ್ಚು, ಫಲ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಏನಿದು? ಮೋಕ್ಷವೇ ಸಿಗುತ್ತೆ ಅಂತ ಹೇಳ್ತಾರೆ. ಗಯಾದಲ್ಲಿ ನಾವೇನಾದರೂ ಶ್ರಾದ್ದವನ್ನು ಮಾಡಿಬಿಟ್ರೆ ಮೋಕ್ಷ ಪ್ರಾಪ್ತಿ ಅಂತ. ಯಾಕೆ ಏನು ಅಷ್ಟು ಪ್ರಾಧಾನ್ಯತೆ ಅಂತಂದರೆ, ನೋಡಿ, ಈ ತೀರ್ಥಕ್ಷೇತ್ರ, ತೀರ್ಥ ಅಂದರೆ ತರತಿ ಅಂದರೆ ಪಾಪಗಳನ್ನು ಅಳಿಸಿ ಹಾಕುವ ಒಂದು ಸ್ಥಳ ಅಂತ. ಅಂಥ ಒಂದು ಸನ್ನಿಧಾನದಲ್ಲಿ ನಾವು ಈ ಶ್ರಾದ್ದವನ್ನು, ಪಿತೃಕಾರ್ಯವನ್ನು ಮಾಡುವುದರಿಂದ ಮೋಕ್ಷವೇ ಲಭಿಸುತ್ತೆ, ಸದ್ಗತಿಯೇ ಆಗುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಇದೆ. ಅದರಲ್ಲೂ ಪ್ರಧಾನವಾಗಿ ಈ ಒಂದು ಗಯಾ ಶ್ರಾದ್ದ. ವಸ್ತುತಃ ಆತ ಗಯಾ ಅಂತಕ್ಕಂಥ ಒಬ್ಬ ಅಸುರ, ಗಯಾಸುರ ಅಂತ. ಅವನು ವಿಷ್ಣುವಿನ ಮಹಾಭಕ್ತ, ವಿಷ್ಣುವಿನ ಪ್ರೀತ್ಯರ್ಥವಾಗಿ ಒಂದು ವಿಶೇಷವಾದ ತಪಸ್ಸನ್ನು ಆಚರಿಸ್ತಾನೆ. ಆ ತಪಸ್ಸನ್ನು ಮಾಡಿ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ, ಅವನ ಒಂದು ಶ್ರದ್ಧೆಗೆ ಭಕ್ತಿಗೆ ಮೆಚ್ಚಿ, ಏನು ಬೇಕು ವರ ಅಂತ. ನಾನು ಬಲಿಷ್ಠನಾಗಬೇಕು, ಅತ್ಯಂತ ಬಲಿಷ್ಠನಾಗಬೇಕು, ಎಲ್ಲರೂ ನನ್ನ ಅಂಕೆಯಲ್ಲಿರಬೇಕು ಅಂತ ಅದೊಂದು ವರ ಕೊಡು ಅಂತ.
ಆಯಿತು. ಈ ದೇವತೆಗಳು ಹಾಗೆ ಕೊಟ್ಬಿಡ್ತಾರೆ. ಏನಾದರೂ ನೀವು ಅತ್ಯಂತ ಶ್ರದ್ಧೆಯಿಂದ ಒಂದಷ್ಟು ವರ್ಷ ಅವರಿಗಾಗಿ ತಪ್ಪಿಸಿದ್ರೆ ಅಂದರೆ ಅವರು ಏನನ್ನೂ ಕೊಟ್ಬಿಡ್ತಾರೆ. ವಿಷ್ಣು ಹಾಗೆ ತಥಾಸ್ತು ಅಂದ. ಸರಿ, ಇವನಿಗೆ ಬಲ ಬಂದ್ಬಿಡ್ತು, ಎಲ್ಲರೂ ನನ್ನ ಅಂಕೆಯಲ್ಲಿರಬೇಕು ಅಂಥದ್ದೊಂದು ವರ ಕೇಳಿದ್ದ ಅವನು. ಹೀಗಾಗಿ ಯಾರು ಎಲ್ಲರೂ ಅಂದರೆ ಮುಖ್ಯವಾಗಿ ಅವರಿಗೆ ಈ ಮನುಷ್ಯರ ಏನು ಅವರಿಗೆ ಅಂಕೆಯಲ್ಲಿರಬೇಕಾಗಿಲ್ಲ, ದೇವತೆಗಳು ಅಂಕೆಯಲ್ಲಿದ್ದು ಬಿಟ್ಟರೆ ಅದು ಬಲ. ಹೀಗಾಗಿ ದೇವತೆಗಳನ್ನೆಲ್ಲ ಅಂಕೆಯಲ್ಲಿ ಇಟ್ಕೊಳ್ಬೇಕು ಅಂತ ಓಡಾಡಿದ. ಎಲ್ಲ ದೇವತೆಗಳು ಹೈರಾಣಾಗ್ಬಿಟ್ರು. ಈ ರಾಕ್ಷಸರ ಬಾಧೆಗೆ ದೇವತೆಗಳಿಗೆ ತಟ್ಕೊಳ್ಳೋಕ್ಕಾಗೋದಿಲ್ಲ, ಆಗಲಿಲ್ಲ. ಯಥಾಪ್ರಕಾರ ಎಲ್ಲ ದೇವತೆಗಳು ಒಟ್ಟಾಗಿ ನಮ್ಮ ಚತುರ್ಮುಖ ಬ್ರಹ್ಮನ ಬಳಿ ಹೋದರು. ತಂದೆ ಪಿತೃ ಹಾಗಾಗಿ ಹೋಗಿ ಕೇಳಿಕೊಂಡ್ರು, ಈ ಗಯಾಸುರನ ಕಾಟ ಆಗ್ತಾಯಿಲ್ಲ ತಟ್ಕೊಳ್ಳೋಕ್ಕೆ, ಹೀಗಾಗಿ ಒಂದು ನಮಗೇನಾದರೂ ಒಂದು ದಾರಿ ಮಾಡುವಂತ. ಚತುರ್ಮುಖ ಬ್ರಹ್ಮ ಹೇಳಿದ, ಇಲ್ಲ ಇದು ಏನಾಗಿದೆ, ಅವನು ವಿಷ್ಣುವನ್ನು ಪ್ರಾರ್ಥನೆ ಮಾಡಿರತಕ್ಕಂಥದ್ದು, ಹೀಗಾಗಿ ವಿಷ್ಣುವಿನ ಕೃಪೆ ಇದ್ದಾಗ ನಾನು ಏನು ಮಾಡಲಿಕ್ಕಾಗಲ್ಲ, ಹೀಗಾಗಿ ನಾವೇನು ಮಾಡೋಣ, ನಾನೂ ಬರ್ತೀನಿ ನಿಮ್ಮ ಜೊತೆಗೆ, ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗೋಣ, ಅಲ್ಲಿ ಪ್ರಾರ್ಥನೆ ಮಾಡೋಣ. ಬ್ರಹ್ಮನ ಮುಂದೆ ಎಲ್ಲ ದೇವಗಣ ಹೋಯಿತು, ವಿಷ್ಣುವಿನ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರು. ಅಪ್ಪ ವಿಷ್ಣು, ಏನಪ್ಪ ಇಂಥ ಗತಿ ಬಂದುಬಿಟ್ಟಿದೆ ನಿನ್ನ ಭಕ್ತನಿಂದ ಅಂತ. ಏನಾಯಿತು ಏನಾಯಿತು ಅಂತ ಬೇರೆ ಕೇಳ್ತಾ ಇದೀಯಾ, ಎಲ್ಲವೂ ನೀನೇ ಸಕಲ ನಾಟಕ ಸೂತ್ರಧಾರನಾಗಿ. ಈ ಗಯಾಸುರ ನಮ್ಮ ಪ್ರಾಣ ತಿಂತ ಇದ್ದಾನೆ, ಹೀಗಾಗಿ ಪ್ರತಿ ದಿವಸ ದೇವತೆಗಳು ರೋದನ ಮಾಡೋದೇ ಆಗಿದೆ, ಹೀಗಾಗಿ ಇದಕ್ಕೇನಾದ್ರೂ ಒಂದು ದಾರಿಯನ್ನು ತೋರಿಸು ಅಂತ. ಅದಕ್ಕೆ ವಿಷ್ಣು ಹೇಳಿದ, ನೋಡು ಒಂದು ಉಪಾಯವನ್ನು ಹೇಳ್ತೀನಿ. ಈಗ ಭಕ್ತರನ್ನು ಬಹಳ ನಾಜೂಕಿನಿಂದ ಅವರೇನಾದರೂ ಹಾದಿ ತಪ್ಪಿದೆ ಅಂದರೆ, ನೋಡಿ ಎಷ್ಟೇ ಭಕ್ತನಿರಬಹುದು ಅವನು ಹಾದಿ ತಪ್ಪಿದಾಗ ಅವನು ಸರಿಪಡಿಸಬೇಕು, ದೇವತೆಗಳ ಕರ್ತವ್ಯ ಅದು. ಹೀಗಾಗಿ ನಾನೊಂದು ಉಪಾಯವನ್ನು ಹೇಳ್ತೀನಿ, ನೀನು ಆ ಗಯಾಸುರನ ಬಳಿಗೆ ಹೋಗಿ, ಅವನಿಗೆ ನಾನು ಅಂದರೆ ಬಹಳ ಇಷ್ಟ, ವಿಷ್ಣು ಅಂದರೆ ಬಹಳ ಇಷ್ಟ, ಹೀಗಾಗಿ ವಿಷ್ಣು ಪ್ರೀತ್ಯರ್ಥವಾಗಿ ಒಂದು ಬೃಹತ್ ಯಾಗವನ್ನು ಮಾಡ್ತಾ ಇದ್ದೀನಿ, ಒಂದು ಸ್ಥಳ ಬೇಕು ಕೇಳಿಕೊ, ಒಂದು ಸ್ಥಳ ಬೇಕಪ್ಪ, ಎಲ್ಲ ಕಡೆ ಹುಡುಕಿ ಬಂದೆ ಪವಿತ್ರವಾದ ಸ್ಥಳ ಸಿಗ್ತಾ ಇಲ್ಲ, ಹೀಗಾಗಿ ನೀನು ಒಂದು ಸ್ಥಳವನ್ನು ಸೂಚಿಸಿದರೆ ಅಲ್ಲಿ ನಾನು ವಿಷ್ಣು ಯಾಗವನ್ನು ಮಾಡ್ತೀನಿ ಅಂತ ಕೇಳಿಕೊ, ಮುಂದಿನದ್ದು ನಾನು ನೋಡ್ತೀನಿ ಅಂತ ಹೇಳಿದೆ. ಆಯಿತು, ದೇವಗಣದ ಸಹಿತವಾಗಿ ಚತುರ್ಮುಖ ಬ್ರಹ್ಮ ಬಂದು ನಿಂತ. ಅಪ್ಪ ಗಯಾಸುರ, ನಾನೊಂದು ವಿಶೇಷವಾದ ಯಾಗವನ್ನು ಹಮ್ಮಿಕೊಂಡಿದ್ದೀನಿ, ಅದು ಏನು ಯಾಗ? ವಿಷ್ಣು ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು, ನೀನು ಯಾರನ್ನು ಆರಾಧಿಸ್ತಾ ಇದೆಯೋ ಅಂಥ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು, ಹೀಗಾಗಿ ಒಂದು ಸ್ಥಳವನ್ನು ತೋರಿಸು, ಎಲ್ಲೂ ಪವಿತ್ರವಾದ ಸ್ಥಳ ಸಿಗ್ತಾ ಇಲ್ಲ ಅಂತ. ಗಯಾಸುರ ಆ ಮಾತನ್ನು ಕೇಳಿದವನು ಎದ್ದು ನಿಂತ. ಯಾಕೆ ಅಲ್ಲಿ ಇಲ್ಲಿ ಹುಡುಕ್ತೀರಾ, ಅಲ್ಲಿ ಇಲ್ಲಿ ಹೋಗೋದು ಬೇಡ, ಎಲ್ಲಿ ಮಾಡ್ಬೇಕು ನೀವು ಯಾಗವನ್ನು, ನನ್ನ ಎದೆ ಮೇಲೆ ಮಾಡಿ ಅಂತ ಮಲಗಿಬಿಟ್ಟ. ಗಯಾಸುರ ಅಷ್ಟಂಥ ಭಕ್ತಿ, ಆದರೆ ಇತ್ತು ಸ್ವಲ್ಪ ವಕ್ರ ಬುದ್ಧಿ, ಅದು ಬಿಡಿಸಿ ಹೋಗಲಿಕ್ಕೆ ಇದೊಂದು ಯೋಜನೆ. ಸರಿ, ಗಯಾಸುರ ಮಲಗಿದ್ದಾನೆ, ಅವನ ಎದೆಯ ಮೇಲೆ ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ, ಕುಂಡವನ್ನು ರಚನೆ ಮಾಡ್ತಾ ಇದ್ದಾರೆ, ಅವನ ಉಸಿರಾಟದ ಆ ಏದುಸರಿಗೆ ಕುಂಡಗಳು ಅಲುಗಾಡ್ತಾ ಇದೆ ಕುಂಡ. ಚತುರ್ಮುಖ ಬ್ರಹ್ಮ ಪ್ರಾರ್ಥನೆ ಮಾಡಿದ ವಿಷ್ಣುವನ್ನು, ಅಪ್ಪ ಬಾರಪ್ಪ ನೀನೀಗ ಅಂತ. ವಿಷ್ಣು ಬಂದು ಆ ಕುಂಡದ ಮಧ್ಯಭಾಗದಲ್ಲಿ ತನ್ನ ಬಲ ಪಾದವನ್ನು ಇಟ್ಟೆ. ಯಾವಾಗ ಎದೆಯ ಮೇಲೆ ವಿಷ್ಣುವಿನ ಪಾದ ಸ್ಪರ್ಶವಾಯಿತೋ ಅವನಿಗೆ ಎಚ್ಚರವಾಗೋಯಿತು, ಕೈ ಮುಗಿದ. ನಿನ್ನ ವರವನ್ನು ಪಡೆದು ನಾನು ತಪ್ಪು ಮಾಡಿಬಿಟ್ಟೆ, ದೇವತೆಗಳನ್ನೆಲ್ಲ ಅಳಿಸಿಬಿಟ್ಲೆ, ಕ್ಷಮಿಸು, ನನ್ನ ತಪ್ಪಾಗಿದೆ ಅಂತ ಕೇಳಿದ. ಆಯಿತು, ನೀನು ನನ್ನ ಭಕ್ತ, ಹೀಗಾಗಿ ಹೀಗೆ ಪರಿವರ್ತನೆ ಆದಿಯಲ್ಲ, ನಿನಗೊಂದು ವರವನ್ನು ಕೊಡ್ತೀನಿ ಕೇಳು. ಸರಿ, ಆ ಗಯಾಸುರ ಕೇಳಿದ, ನನಗೆ ನೀನು ಕೊಡುವುದಾದರೆ ಒಂದು ಪವಿತ್ರವಾದ ವರವನ್ನು ಕೇಳ್ತೀನಿ. ಯಾರು ಈ ಮನುಷ್ಯ ವರ್ಗದಲ್ಲಿರ್ತಕ್ಕಂಥವ್ರು ಈ ಒಂದು ನನ್ನ ಗಯಶಿರಸ್ ಇಲ್ಲಿಗೆ ಬಂದು ಯಾರು ಪಿಂಡ ಪ್ರದಾನ ಮಾಡ್ತಾರೋ, ಯಾರು ಪಿತೃಗಳ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಸದ್ಗತಿಯನ್ನು ಕೊಡು. ನನಗೆ ಈಗ ನಿನ್ನ ಸದ್ಗತಿ ಕೊಡ್ತಾ ಇದೆಯಲ್ಲ, ನಿನ್ನ ಪಾದ ಸ್ಪರ್ಶದಿಂದ ನನಗಾಗಿದೆ, ನಿನ್ನ ಲೋಕವೇ ಪ್ರಾಪ್ತಿಯಾಗಿದೆ ನನಗೆ. ಹೀಗಾಗಿ ಯಾರೇ ಬಂದು ಇಲ್ಲಿ ಅವರ ಪಿತೃಕಾರ್ಯಗಳನ್ನು ಮಾಡಿದರೆ ಅವರಿಗೆ
ತಪ್ಪದ ಹಾಗೆ ಪಿತೃಕಾರ್ಯ ಅವರಿಗೆ ಸದ್ಗತಿಯನ್ನು ಕೊಡು, ವೈಕುಂಠ ಲೋಕವನ್ನು ಪ್ರಾಪ್ತ ಮಾಡು, ಅದು ನಾನು ಬೇಡ್ತಕ್ಕಂಥ ವರ ಅಂತ ಕೈ ಮುಗಿದ. ಆಯಿತು ಅಂತ ಹೇಳಿ ಈ ಹೊತ್ತಿನಿಂದ ಇದು ಗಯಶಿರಸ್ ಅಂತ ಪ್ರಸಿದ್ಧವಾಗಲಿ. ಫಲ್ಗು ನದಿಯ ತೀರದಲ್ಲಿ ಯಾರು ಬಂದು ಮಾಡ್ತಾರೋ, ಯಾರು ಬಂದು ಪಿತೃಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಮೋಕ್ಷ. ಹಾಗಾಗಿ ಈ ಹೊತ್ತಿಗೂ ನಾವು ಫಲ್ಗು ನದಿ, ಆ ಗಯಶಿರಸ್ ಅಂತಕ್ಕಂಥ ಸ್ಥಳ ಮತ್ತು ಅಲ್ಲೊಂದು ವಟವೃಕ್ಷ ಇದೆ, ಆ ವಟವೃಕ್ಷ, ಆ ಮೂರು ಸ್ಥಳಗಳಲ್ಲಿ ಯಾರು ಪಿತೃಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಮುಕ್ತಿಯೇ ಲಭಿಸುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಂತ ನಾವು ಗಯದಲ್ಲಿ ಮಾಡ್ಕೊಂಡು ಬಂದ್ಬಿಟ್ವಿ, ಇನ್ಮೇಲೆ ಶ್ರಾದ್ದ ಮಾಡಬೇಕಾಗಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಇದನ್ನು ಕೇಳ್ತಾರೆ, ಗಯ ಶ್ರಾದ್ದ ಮಾಡಿಬಿಟ್ಟಿದ್ದೀನಿ ಸಾಕಲ್ವ, ಮುಗಿತಲ್ವ, ಇನ್ನು ಮತ್ತೆ ಶ್ರಾದ್ದ ಮಾಡುವ ಅವಶ್ಯಕತೆ ಇಲ್ಲ ತಾನೇ, ವರ್ಷ ವರ್ಷ ಮಾಡಬೇಕಾಗಿಲ್ವಾ ಅಂತ. ಅದು ತಪ್ಪು. ಗಯದಲ್ಲಿ ನೀವು ಶ್ರಾದ್ದವನ್ನು ಮಾಡಿ ಬಂದದ್ದು ಆ ಗಯದ ಮಹಾತ್ಮ್ಯತೆ, ಅದು ಆ ಕ್ಷೇತ್ರಕ್ಕಿರ್ತಕ್ಕಂಥ ಸ್ಥಳ ಮಹಾತ್ಮ್ಯತೆ, ಅಲ್ಲಿಯೂ ಮಾಡಬೇಕು. ಮಾಡಿ ಬಂದು ಪುನಃ ವರ್ಷ ವರ್ಷ ನಿಮ್ಮ ದೇಹದಲ್ಲಿ ಚೈತನ್ಯ ಬಲ ಕಸುಬು ಇರುವವರೆಗೆ ವರ್ಷ ವರ್ಷ ಮಾಡಬೇಕು, ಅದನ್ನು ತಪ್ಪಿಸಬಾರದು. ಇದು ಆ ಪುಣ್ಯ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಕಾಶಿಯಲ್ಲಿ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಈ ಅಯೋಧ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಇರಬಹುದು, ರಾಮೇಶ್ವರದಲ್ಲಿರ್ತಕ್ಕಂಥದ್ದು ಇರಬಹುದು, ನಮ್ಮ ಗೋಕರ್ಣ ಕ್ಷೇತ್ರ, ಶ್ರೀರಂಗಪಟ್ಟಣ, ಇಂತಹ ಕ್ಷೇತ್ರಗಳಲ್ಲೂ ಕೂಡ ಪುಣ್ಯ ಸ್ಥಳಗಳು ಅಂತಲೇ, ಪವಿತ್ರ ಸ್ಥಳಗಳು ಅಂತಲೇ ಪರಿಗಣನೀಯ. ಹೀಗಾಗಿ ಇಲ್ಲಿಯೇ ಎಲ್ಲೇ ಮಾಡಿದ್ರೂ ಆ ಒಂದು ಸಂಗಮ ಕ್ಷೇತ್ರದಲ್ಲಿ ಮಾಡಿದಂತಹ ಫಲ ಖಂಡಿತ ನಿಶ್ಚಯವಾಗಿ ಎಲ್ಲರಿಗೂ ಸಂದಾಯವಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆಯಾಗಿರುವಂತಹ ಮಹಾಲಯ ಅಮಾವಾಸ್ಯೆಯ ಈ ದಿನ ಯಾವ ರೀತಿಯಾಗಿ ಸ್ಮರಣೆ ಮಾಡಬೇಕು ಪಿತೃಗಳನ್ನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮಹಾಲಯ ಅಮಾವಾಸ್ಯೆಯ ಈ ದಿನ ಹಾಗಾದರೆ 12 ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.